ನಾಳೆ ಕರ್ನಾಟಕ ಬಂದ್, ಮೊನ್ನೆ ಆಗಿದ್ದು ಬೆಂಗಳೂರು ಬಂದ್, ಕರ್ನಾಟಕಕ್ಕೇನು ನಾಳೆ ಪೂರ್ತಿಯಾಗಿ ಬಂದು ಒಂದೇ ಬಾರಿ ಆಗ್ತಾ ಇದೆ. ಆದರೆ ಮಂಡ್ಯ ಮತ್ತು ಬೆಂಗಳೂರಿಗೆ ಇದು ಎರಡು ಬಾರಿ ಬಂದನ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಪರಿಸ್ಥಿತಿಗೆ ಬಂದ್ವಿ, ನಾಳೆ ಹೇಗಿರುತ್ತೆ, ಯಾರ್ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ರೆ ಏನಿರುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಂಘಟನೆಯ ಮುಖಂಡರುಗಳೇ ನಮ್ಮ ಜೊತೆಗಿದ್ದಾರೆ, ಅವರೇ ಇವತ್ತು ಪ್ರತಿಯೊಂದನ್ನು ಹೇಳ್ತಾರೆ. ಜೊತೆಗೆ ಚಿತ್ರೋದ್ಯಮ ಹೇಗೆ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ, ಯಾವ ರೀತಿಯಾಗಿ ಕೊಡ್ತಾ ಇದೆ ಅನ್ನೋದಕ್ಕೂ ಹೇಳೋಕ್ಕೂ ಕೂಡ ನಮ್ಮ ಜೊತೆಗಿರ್ತಾರೆ. ಇವೆಲ್ಲವನ್ನು ಇವತ್ತು ಚರ್ಚೆಯ ಸಮೇತವಾಗಿ ನಾವು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ಇವತ್ತಿನ ವಾರ್ ರೂಮ್ನಲ್ಲಿ, ನಾಳೆಯ ಕರ್ನಾಟಕದ ಬಂದ ವಿಚಾರದ ಬಗ್ಗೆ. ಸೊ ಏನು, ಬೆಂಗಳೂರು ಬಳಿಕ ಅಖಂಡ ಕರ್ನಾಟಕಕ್ಕೆ ಈಗ ಬೀಗ ಹಾಕೋಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಕರ್ನಾಟಕ ಬಂದ್ ಬಂದ್ ಬಂದ್. ಸೊ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಆಗಿರುತ್ತೆ. ಇವತ್ತು ಎಲ್ಲಾ ಕಡೆಯನ್ನು ನೋಡಿರಬಹುದು, ಅನೌನ್ಸ್ಮೆಂಟ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ತಮಿಳುನಾಡಿಗೆ ಕಾವೇರಿ ವಿರೋಧಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಬಂದ್ಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ವ್ಯಾಪಕವಾಗಿ ಬೆಂಬಲ ಮೊನ್ನೆ ಬೆಂಗಳೂರು ಬಂದ್ಗೂ ಕೂಡ ಸಿಕ್ಕಿತ್ತು. ನಾಳೆಯೂ ಕೂಡ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಸ್ತಬ್ಧವಾಗೋಕೆ 1900ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಸೊ ನಾಳೆಯ ಕರ್ನಾಟಕ ಬಂದ್ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ? ಒಂದು ಕಡೆಗೆ ಪೊಲೀಸರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತಹ ಅನುಮತಿಯನ್ನ ನಾವು ಕೊಡೋದಿಲ್ಲ, 144 ಸೆಕ್ಷನ್ ಅನ್ನ ಜಾರಿ ಮಾಡಿದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋ ರ್ಯಾಲಿ, ನೋ ಮೆರವಣಿಗೆ, ಯಾವುದಕ್ಕೂ ಕೂಡ ಅವಕಾಶಗಳಿಲ್ಲ. 5 ಜನಕ್ಕಿಂತ ಹೆಚ್ಚಿನ ಜನ ಸೇರೋ ಹಾಗಿಲ್ಲ. ನೀವು ಸೇರೋದಾದ್ರೆ ಓನ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಸೇರಬೇಕು, ಇನ್ಯಾವ ಜಾಗಗಳಲ್ಲೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಸಂವಿಧಾನದ ಬಗ್ಗೆ ಮಾತನಾಡುವಂತ ಸರ್ಕಾರಗಳು, ಇನ್ನೊಂದು ಕಡೆಗೆ ಅದೇ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶವನ್ನ ಕಿತ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಈ ಮೂಲಕವಾಗಿ ಮೂಡ್ತಾ ಇದೆ. ಸೊ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಯಾವ ರೀತಿಯಾದಂತ ಬೆಂಬಲ ಸಿಗುತ್ತೆ, ನನಗೆ ಬಹಳ ಈ ವಿಚಾರದಲ್ಲಿ ಇರೋದು. ಮಹದಾಯಿ ಬಂದಂತ ಸಂದರ್ಭದಲ್ಲಿ ಈ ಕಡೆಯಿಂದ ಸಪೋರ್ಟ್ ಸಿಗೋದಿಲ್ಲ, ಕಾವೇರಿ ಬಂದಾಗ ಆ ಕಡೆಯಿಂದ ಸಪೋರ್ಟ್ ಸಿಗೋದಿಲ್ಲ ಅನ್ನುವಂತ ಒಂದು ವಾದ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದು ಹಲವು ಬಾರಿ ಪ್ರೂವ್ ಕೂಡ ಆಗಿದೆ. ಈ ಬಾರಿ ಕರ್ನಾಟಕ ಬಂದ ವಿಚಾರದಲ್ಲಿ ಹೇಗೆ ಬೆಂಬಲವನ್ನ ಯಾರು ಕೊಡ್ತಾರೆ, ಯಾವ ಭಾಗಗಳಿಂದ ಕೊಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಕಾವೇರಿಯ ವಿಚಾರದಲ್ಲಿ ಇಡೀ ಕರ್ನಾಟಕ ಒಗ್ಗೂಡ್ಕೊಂಡು ನಿಂತ್ಕೊಳ್ಳುತ್ತಾ ಅಥವಾ ಇಲ್ಲವಾ, ಇದನ್ನ ಗಮನಿಸಬೇಕಾಗಿದೆ. ಆದ್ರೆ ಸರ್ಕಾರ ಹೇಗೆ ಮಣಿಯುತ್ತೆ, ಯಾವ ರೀತಿಯಾಗಿ ಸಂಘಟನೆಗಳು ಮನಸತ್ವೆ ಅನ್ನೋದನ್ನ ನೋಡಬೇಕು. ನಾಳೆಯ ಕರ್ನಾಟಕ ಬಂದ್ಗೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ನಾಳೆ ರಸ್ತೆಗೆ ಖಾಸಗಿ ಬಸ್, ಆಟೋ, ಟ್ಯಾಕ್ಸಿ ಯಾವುದು ಕೂಡ ಇಳಿಯೋದಿಲ್ಲ. ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿರುತ್ತೆ. ಆದ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ಒತ್ತಾಯ ಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡೋ ಹಾಗಿಲ್ಲ ಅನ್ನೋದನ್ನ ಇವತ್ತು ಆಯುಕ್ತರು, ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಇನ್ನು BMTC KSRTC ಬಸ್ಗಳ ಕಥೆ ಏನು ಅಂತಂದ್ರೆ, ನಾವು ಅದಕ್ಕೆ ಘೋಷಣೆ ಮಾಡಿಲ್ಲ, ನೈತಿಕವಾಗಿ ಬೆಂಬಲವನ್ನ ಕೂಡ ಕೇಳಿದೀವಿ ಅಂತಿದ್ದಾರೆ. ಹೋಟೆಲ್, ಮಾಲ್, ಜಿಮ್ ಎಲ್ಲ ತೆರೆದಿರುತ್ತಾ? ಬಂದಿರೋದ್ರಿಂದ ಶಾಲಾ ಕಾಲೇಜುಗಳ ಕಥೆ ಏನು? ಇಲ್ಲಿಯವರೆಗೂ ಕೂಡ ಶಾಲಾ ಕಾಲೇಜುಗಳು ಇವೆ ಅನ್ನೋದೇ ಇದೆ. ಯಾವ ಶಾಲಾ ಕಾಲೇಜುಗಳು ರಜೆಯನ್ನ ಘೋಷಣೆ ಮಾಡಿಲ್ಲ? ಮೊನ್ನೆ ಬೆಂಗಳೂರು ಬಂದ ದಿನ ಅವರು ರಜೆಯನ್ನ ಘೋಷಣೆ ಮಾಡಿದ್ರು, ಜಿಲ್ಲಾಧಿಕಾರಿಗಳೇ ಹೇಳಿದ್ರು. ಸೊ ಹಾಗಾಗಿ ನಾಳೆ ಶಾಲಾ ಕಾಲೇಜುಗಳ ಲೆಕ್ಕಾಚಾರಗಳೇನು? BMTC ಬಸ್ ಮೊನ್ನೆಯೂ ಕೂಡ ಬಂದ್ ಅಂತ ಹೇಳಿದ್ರು, ಆದ್ರೆ BMTC ಬಸ್ಗಳು ಓಡಾಡಿದ್ವು, KSRTC ಬಸ್ಗಳು ಓಡಾಡಿದ್ವು, ಆದ್ರೆ ಜನ ಆಚೆ ಬರುವಂತಹ ಲಕ್ಷಣಗಳು ಕಾಣಿಸ್ಲಿಲ್ಲ. ನಾಳೆಯ ಬಂದ್ಗೆ ಹೇಗೆ ಸ್ವೀಕಾರ ಮಾಡ್ತಾರೆ? ವಾರದಲ್ಲಿ 2 ದಿನ ಬಂದ್ ಅಂತಂದ್ರೆ ಜನ ಅದಕ್ಕೆ ಒಪ್ಪಿಕೊಳ್ತಾರಾ ಗೊತ್ತಿಲ್ಲ. ಸಂಘಟನೆಗಳಂತೂ ದೃಢ ಸಂಕಲ್ಪವನ್ನ ಮಾಡಿ ಅಖಾಡಕ್ಕಿಳಿಯೋ ರೀತಿಯಲ್ಲೇ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಳೆ ಬಂದ್ ಮಾಡಿಯೇ ಸಿದ್ಧ. ಏನ್ ಬೇಕಾದ್ರೂ ಆಗ್ಲಿ ಸರ್ಕಾರ ಪೊಲೀಸರ ಮೂಲಕವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೂ ಸಹ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತ ನಿರ್ಧಾರವನ್ನ ಅಚಲವಾಗಿ ತೆಗೆದುಕೊಂಡಿದ್ದಾರೆ. ಈಗ ಅದನ್ನ ಕ್ರೋಢೀಕರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಸಂಘಟನೆಗಳನ್ನ.